ಐಸಿಸಿ ಕ್ರಿಕೆಟ್ ವಿಶ್ವಕಪ್ 2023ರಲ್ಲಿ ಭಾನುವಾರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡ ಪ್ರಸಿದ್ಧ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಮುಖಾಮುಖಿ ಆಗಲಿದೆ. ಈ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ಹಾಗೂ ದಕ್ಷಿಣ ಆಫ್ರಿಕಾ ಆಟಗಾರರು ಕೋಲ್ಕತ್ತಾ ತಲುಪಿದ್ದಾರೆ. ಭಾರತೀಯ ಆಟಗಾರರು ಇಂದು ಶುಕ್ರವಾರ ಬೆಳಗ್ಗೆ ಕೋಲ್ಕತ್ತಾಗೆ ಹೊರಟರೆ ಆಫ್ರಿಕಾ ಪ್ಲೇಯರ್ಸ್ ಅದಾಗಲೇ ಗುರುವಾರ ಸಂಜೆ ಈಡನ್ ಗಾರ್ಡನ್ಸ್ ತಲುಪಿದ್ದಾರೆ. ಭಾರತ ಆಫ್ರಿಕಾ ಪಂದ್ಯ ನಡೆಯಲಿರುವ ದಿನ ನವೆಂಬರ್ 5 ಭಾನುವಾರ, ವಿರಾಟ್ ಕೊಹ್ಲಿ ಅವರ ಜನ್ಮದಿನ ಕೂಡ ಹೌದು. ಹೀಗಾಗಿ ಈ ಪಂದ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅಲ್ಲದೆ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಎರಡು ಸ್ಥಾನದಲ್ಲಿರುವ ತಂಡಗಳ ನಡುವಣ ಕಾದಾಟಕ್ಕೆ ವಿಶ್ವ ಕ್ರಿಕೆಟ್ ಸಾಕ್ಷಿಯಾಗಲಿದೆ. ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಆಗಿದ್ದು ಕಿಕ್ಕಿರದ ಮೈದಾನದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಆಗುವುದು ಖಚಿತ. ಟೀಮ್ ಇಂಡಿಯಾ ಆಡಿರುವ 7ರಲ್ಲಿ 7 ಮ್ಯಾಚ್ಗಳನ್ನ ಗೆದ್ದಿದ್ದು ಪಾಯಿಂಟ್ ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿದ್ದರೆ 7ರಲ್ಲಿ 6 ಪಂದ್ಯ ಗೆದ್ದಿರೋ ಆಫ್ರಿಕಾ 2ನೇ ಪ್ಲೇಸ್ ಅಲ್ಲಿದೆ. ತುಂಬಾ ಕ್ರೂಷಿಯಲ್ ಮ್ಯಾಚ್ ಇದು, ಯಾಕಂದ್ರೆ ಸದ್ಯ ಸೌತ್ ಆಫ್ರಿಕಾ ತಂಡ ವಿಶ್ವಕಪ್ ಇತಿಹಾಸದಲ್ಲಿ ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ. ಸಾಕಷ್ಟು ಸಲ ಅವರಿಗೆ ಚೋಕರ್ಸ್ ಅಂತ ಕರೀತಾರೆ. ಇಡೀ ಟೂರ್ನಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಎಲಿಮಿನೇಟ್ ಮ್ಯಾಚ್ ಅಲ್ಲಿ ಸೋತ್ ಬಿಡ್ತಾರೆ. ಬಟ್ ಈ ಸಲ ಸುಳ್ಳಾಗುತ್ತೆ ಅಂತ ABD Villiers ಹೇಳಿದ್ದಾರೆ. ಈ ಟೂರ್ನಮೆಂಟ್ಗೋಸ್ಕರ ABD Villiers ಇಂಡಿಯಾಗೆ ಬಂದಿದ್ದಾರೆ, ಈಗ ಪ್ರೆಸೆಂಟ್ ಬಂದಿದ್ದಾರೆ. ಅವರು ಕೂಡ ಅವರ ಪರ್ಸನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ರು. ಇಂಡಿಯಾ ಸೋಲ್ಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಸೌತ್ ಆಫ್ರಿಕಾ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಲ ಕೊಟ್ಟೆ ಕೊಡ ಸೋಲ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ IPL ಅಲ್ಲಿ ಅವನು ಅವಕಾಶ ಕೊಡ್ತಾರಲ್ಲ ಹಂಗಾಗಿ. ಬಟ್ ಈ ಇಲ್ಲಿವರೆಗೂ ಏನು, ಮೊನ್ನೆ ಶ್ರೀಲಂಕಾ ಮೇಲೆ ಆಯ್ತು, ಬಾಂಗ್ಲಾದೇಶ್ ಮೇಲೆ ಆಯ್ತು, ಅಫ್ಘಾನಿಸ್ತಾನ್ ಮೇಲೆ ಆಯ್ತು, ಇವೆಲ್ಲಾ ಮ್ಯಾಚ್ ಗಳಿಗೆ ಹೋಲಿಸಿದ್ರೆ ಇಂಡಿಯಾಗೆ ಅತ್ಯಂತ ಕ್ರೂಷಿಯಲ್ ಮ್ಯಾಚ್ ಇದು. ಬಟ್ ಇಂಡಿಯಾ ಇದು ಸೋತ್ರೆ ನನ್ಗೆ ಆಶ್ಚರ್ಯ, ಹೆಂಗ್ ಗೆಲ್ತಾವ್ರೆ? ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಹೋಮ್ ಕಂಡೀಷನ್, ನಮ್ ಗ್ರೌಂಡ್ ನಮಗೆ ಗೊತ್ತಿರುತ್ತಲ್ವಾ, ಹಂಗೆ ಅದೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ಟೀಮ್ ಎರಡ್ ಸರ್ ವರ್ಲ್ಡ್ ಕಪ್ ಗೆದ್ರಲ್ಲ, ಯಾವ್ಯಾವ ಗ್ರೌಂಡ್ ಅಲ್ಲಿ ಗೆದ್ರಾಗ? ಒಂದು ಲಾರ್ಡ್ಸ್ 1983, ಅದು ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ಅಲ್ಲಿ. 2011 ಇಂಡಿಯಾದಲ್ಲಿ ವಾಂಕಡೆಯಲ್ಲಿ ಮುಂಬೈನಲ್ಲಿ ಬಡಿ ಮಗನ್ ಸರ್ ಗೆಲ್ತಾರೆ. ನಮ್ದೇ ನೀವ್ ಹೇಳಿದ್ರಲ್ಲ ಲಾಜಿಕಲ್ ನೋಡಿದ್ರೆ ಗೆಲ್ಬೇಕು ಅಂತ. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ನೀವ್ ಹೇಳಿ.